ಇದ್ದಷ್ಟು ದಿನನೂ ಅವರು ನೈಜಾಧಾರಿತವಾಗಿದ್ದರು, ಅಂದರೆ ಯಾವುದೇ ರೀತಿ ನಾಟಕ ಆಡಿಬಿಟ್ಟು ಅವ್ರು ಬಿಗ್ ಬಾಸ್ಲಿ ಇರಲಿಲ್ಲ. ಅವ್ರು ಒಂದೇ ಹೇಳಿದ್ದು, ನಾನು ದುಡ್ಡಿಗೋಸ್ಕರ ಬಿಗ್ ಬಾಸ್ ಬಂದಿಲ್ಲ, ನಾನಿಲ್ಲಿ ಜನರ ಮನಸ್ಗೆಲ್ಲಕ್ಕೋಸ್ಕರ ಬಂದಿರೋದು ಅಂತ. ಅದರಲ್ಲಿ ಅವರು ನ್ಯಾಯವಾಗಿ ಆಟಾಡಿದ್ರು, ಹೊರಗಡೆ ಬಂದರು, ಅದೆಲ್ಲ ಒಂದು ಲೆಕ್ಕ. ಆಮೇಲೆ ಜಗದೀಶ್ ಅವ್ರ ಬಗ್ಗೆ ಮಾತಾಡಿದ್ರು, ಅದು ನಿಜವಾದ ರೀತಿ ಮಾತು. ಏನಕ್ಕಂತಂದರೆ ಒಬ್ಬ ಮನುಷ್ಯ ಸತ್ತಮೇಲೆ ಅವ್ರ ಬಗ್ಗೆ ಮಾತಾಡೋದು ತುಂಬ ತಪ್ಪು. ಅವ್ರು ಏನೇ ಮಾಡಿರಲಿ, ಅವ್ರಿಗೆ ಇರಬೇಕಾದ್ರೆ ಅವ್ರು ಹೋದ್ಮೇಲೆ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿಬಿಟ್ಟು ಅದಕ್ಕೆ ನಾವು ಆಶಿಸ್ಬೇಕು. ಅವರು ಜಗ್ಗೇಶ್ ಮಾತಾಡಿದ ತಪ್ಪು, ಅದಕ್ಕೆ ಲಾಯರ್ ಜಗದೀಶ್ ಅವರು ಏನು ಅವ್ರಿಗೆ ಅಟ್ಯಾಕ್ ಅಂತ ಏನು ಮಾತಾಡಿದ್ರು ಅದನ್ನ ನಾನು ಒಪ್ಕೊತೀನಿ. ಬಟ್ ಮೊನ್ನೆ ಮೊನ್ನೆ ಡಿ ಬಾಸ್ ಬಗ್ಗೆ ಏನೋ ದರ್ಶನ್ ಅವ್ರ ಬಗ್ಗೆ ಮಾತಾಡಿದ್ದು ಅದು ನನಗೆ ಏನಕ್ಕಾರೆ ಇವಾಗ ನೋಡಿ ಬಿಗ್ ಬಾಸಲ್ಲಿ ಅವ್ರನ್ನ ಟಾರ್ಗೆಟ್ ಮಾಡಿದ್ರು, ಅದಕ್ಕೆ ಅವ್ರು ಆನ್ಸರ್ ಕೊಟ್ಟರು, ಅದಕ್ಕೆ ನಾವು ಒಪ್ಕೋತೀವಿ. ಜಗ್ಗೇಶ್ ಅವ್ರು ಮಾತಾಡಿದ್ರು ಗುರುಪ್ರಸಾದ್ ಅವ್ರ ಬಗ್ಗೆ, ಅದು ನಾವು ಕಣ್ಣಾರ ನೋಡಿದ್ವಿ, ಅದಕ್ಕೆ ಜಗದೀಶ್ ಅವರು ಉತ್ತರ ಕೊಟ್ಟರು, ಅದು ಎಲ್ಲರೂ ಪರವಾಗಿ ಅವ್ರು ಮಾತಾಡಿದ್ರು, ಅದಕ್ಕೆ ನಾವು ಒಪ್ಕೋತೀವಿ. ಆದರೆ ದರ್ಶನ್ ಅವ್ರ ಬಗ್ಗೆ ಯಾರು ಅವ್ರಿಗೆ ಮಾತಾಡಿದ್ರು, ಇವ್ರು ಅದಕ್ಕೆ ಟಾರ್ಗೆಟ್ ಮಾಡಿ ವಿಡಿಯೋ ಮಾಡಿ ಮಾತಾಡಿದ್ರು, ಅದು ನಮಗೆ ಗೊತ್ತಿಲ್ಲ. ಸೊ ಅದು ಕೊಲೆ ಬೆದರಿಕೆ, ಅದು ನಮಗೆ ಗೊತ್ತಿಲ್ಲ. ಕೊಲೆ ಬೆದರಿಕೆ ಬಂದ್ರೆ ಅದು ಅವ್ರು ಏನಾದ್ರು ನಮ್ಗೆ ಸಾಕ್ಷಿ ಸಮೇತ ತೋರಿಸಿ ಆಮೇಲೆ ಮಾತಾಡಿದ್ರೆ ಅದಕ್ಕೆ ನಾವು ಜಗದೀಶ್ಗೆ ಒಪ್ಕೊಂತೀವಿ, ಅದು ಕರೆಕ್ಟ್ ಅಂತ ನಾವು ಹೇಳ್ತೀವಿ ಬ್ರದರ್. ಓಕೆ, ಇವಾಗ ಅವರು ಬೇಕು ಅಂತಾನೆ ಕಾಂಟ್ರವರ್ಸಿ ಹೇಳ್ಕೊಳ್ತಾ ಇರೋದ, ಅದು ನೋಡಿ ಪ್ರತಿಯೊಂದಕ್ಕೂ ಮಾತಾಡೇ ಮಾತಾಡ್ತಾರೆ, ಧ್ವನಿ ಎತ್ತುತ್ತಾರೆ. ಹೌದು, ಅದೆಲ್ಲೋ ಪಾಸಿಟಿವ್ ಆಗುತ್ತಾ ನೆಗೆಟಿವ್ ಆಗುತ್ತಾ ಅನ್ಸುತ್ತೆ ನಿಮಗೆ ಬ್ರದರ್? ನಾನು ಒಂದು ಹೇಳಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ, ಅತಿ ಆದರೆ ಅಮೃತನೂ ವಿಷ ಆಗುತ್ತಂತೆ. ಏನಕ್ಕರೆ ಇವ್ರು ಸುಮ್ಮನೆ ನಾನು ಎಲ್ಲ ಮಾತಾಡೋಣ, ಏನೇ ಕಾಂಟ್ರವರ್ಸಿ ಆದರೂ ಇಂಡಸ್ಟ್ರಿ ಮೇಲೆ ಏನೇ ಕಾಂಟ್ರವರ್ಸಿ ಆದರೂ ಯಾರು ಏನೇ ಮಾತಾಡ್ರು ಅದಕ್ಕೆ ನಾನು ಪ್ರತಿವಾದ ಮಾಡೋಣ, ಇಲ್ಲ ಲಾಯರಲ್ಲಿ ವಾದಿಸ್ತೀನಲ್ಲ ಅದೇ ಥರ ಇಲ್ಲಿ ವಾದಿಸ್ಬಿಡೋಣ, ಅಥವಾ ಏನೋ ಒಂದು ಟಾಪಿಕ್ ಎತ್ಕೊಂಡು ಮಾತಾಡೋಣ ಅಂತ ಮಾತಾಡೋದು ತುಂಬ ತಪ್ಪಾಗುತ್ತೆ. ಏನಕ್ಕರೆ ನಮ್ಮ ಜನ ಯಾವತ್ತಿರು ನ್ಯಾಯಕ್ಕೆ ಬೆಲೆ ಕೊಡ್ತಾರೆ, ಸತ್ಯಕ್ಕೆ ಬೆಲೆ ಕೊಡ್ತಾರೆ. ಯಾವುದು ಒಳ್ಳೆ ರೀತಿ ಅಂತ ಇರುತ್ತೋ ಅದಕ್ಕೆ ಸಪೋರ್ಟ್ ಮಾಡ್ತಾರೆ. ನೀವು ನೋಡಿ ಬಿಗ್ ಬಾಸ್ ಅಲ್ಲಿ ಇದ್ರಿ, ಸಪೋರ್ಟ್ ಮಾಡಿದ್ರು. ಜಗ್ಗೇಶ್ ಪರ ಅವ್ರೇನು ಮಾತಾಡಿದ್ರು ಅದ್ರ ವಿರೋಧವಾಗಿ ಗುರುಪ್ರಸಾದ್ ಪರ ಮಾತಾಡಿದ್ರು, ಸಪೋರ್ಟ್ ಮಾಡಿದ್ರು. ಮೊನ್ನೆ ಮೊನ್ನೆ ಏನು ವಿಡಿಯೋ ಮಾಡಿದ್ರು ನಾವು ಸಾಕ್ಷಿ ಸಮೇತ ನೋಡಿಲ್ಲ, ನೀವು ಅದ್ರ ಪರ ಮಾತಾಡಿದ್ದು ತಪ್ಪು. ಏನಕ್ಕಾರೆ ನೀವು ತೋರಿಸಿ, ಅದಕ್ಕೂ ವಿಡಿಯೋ ತೋರಿಸಿ, ನಿಮ್ಗೆ ಮೆಸೇಜ್ ಆದರೂ ಕಳಿಸೋರು ಅದನ್ನು ತೋರಿಸಿ, ಅದನ್ನು ತೋರಿಸ್ಬಿಟ್ಟು ನೀವು ಅದಕ್ಕೆ ವಿಡಿಯೋ ಮಾಡಿ, ಅದಕ್ಕೆ ಆರೋಪ ಮಾಡಿ, ಅದಕ್ಕೆ ಏನು ಶಿಕ್ಷೆ ಇದೆಯೋ ಅದನ್ನು ಅದಕ್ಕೆ ನೀವು ಮಾತಾಡ್ಕೊಳ್ಳಿ, ಅದ್ರ ಬಗ್ಗೆ ನಾವು ಸಪೋರ್ಟ್ ಮಾಡ್ತೀವಿ. ಬಟ್ ಇಲ್ಲೇ ಸಲದ ಕಾಂಟ್ರವರ್ಸಿಗೆಲ್ಲ ನೀವೇ ಸುಮ್ಮನೆ ವಿಡಿಯೋ ಮಾಡ್ಕೊಳ್ಳೋದು ಮಾತಾಡೋದು ಅದು ತುಂಬ ತಪ್ಪು ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ.